ಗುಬ್ಬಿ ತಾಲೂಕಿನ ನಡುವಲುಪಾಳ್ಯ ಗ್ರಾಮದ ಶ್ರೀ ಗಂಟೆ ಬಸವೇಶ್ವರ ಸ್ವಾಮಿಯವರ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮ ನಾಳೆ ಸೋಮವಾರ ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಎಂದು ಕಮಿಟಿಯ ಸದಸ್ಯರು ತಿಳಿಸಿದ್ದಾರೆ. ಗಂಟೆಗಳಿಂದಲೂ ಶೋಭಿಸುತ್ತಿರುವ ಪವಿತ್ರ ಶ್ರೀ ಕ್ಷೇತ್ರ ನಡುವಲುಪಾಳ್ಯ. ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಇದು ಹಲವು ವೈಶಿಷ್ಟ್ಯಗಳೊಂದಿಗೆ ತನ್ನತ್ತ ಸೆಳೆಯುತ್ತಿದೆ. ಬಹುತೇಕ ದೇವಾಲಯಗಳಲ್ಲಿ ದೇವರ ಸುತ್ತಲೂ ಕಟ್ಟಡವನ್ನ ಕಟ್ಟಿ ಅಲ್ಲಿ ಪೂಜಿಸುವುದು ಸರ್ವೇ ಸಾಮಾನ್ಯ. ಆದರೆ ಈ ದೇವಾಲಯದಲ್ಲಿ ಮಾತ್ರ ಕಟ್ಟಡವಿಲ್ಲದೆ ಗ್ರಾಮದ ಮುಂಭಾಗದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಉದ್ಭವಿಸಿದ್ದು ಸುಮಾರು 300 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಬಸವಣ್ಣ ಮತ್ತು ಗಂಟೆಗಳೆರಡರಿಂದಲೂ ಶೋಭಿಸುತ್ತಿರುವ ಪವಿತ್ರ ಕ್ಷೇತ್ರ ನಡುವಲುಪಾಳ್ಯ ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಇದಕ್ಕೆ ಬಸವಣ್ಣನ ಪಾಳ್ಯವೆಂಬ ಹೆಸರು ಸಹ ಇದೆ. ಗ್ರಾಮದ ಒಳಗಡೆ ಬಂದ ಕೂಡಲೇ ಸ್ವಾಗತಿಸುತ್ತದೆ ಈ ಸುಂದರವಾದ ಗಂಟೆ ಬಸವಣ್ಣ. ಭೂಮಿಯ 5 ಅಡಿ ಎತ್ತರದ 40 ಅಡಿ ಚೌಕಾಕಾರದ ಜಗುಲಿಯ ಮೇಲೆ 6-7 ಅಡಿಗಳಷ್ಟು ಎತ್ತರದಲ್ಲಿ ಬಸವಣ್ಣ ನೆಲೆಸಿದ್ದಾರೆ. ಈ ದೇವಾಲಯದ ತುಂಬೆಲ್ಲ ಗಂಟೆಗಳದ್ದೇ ಕಾರೋಬಾರು. ಈ ಭಾಗದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವ ಮುಂಚೆ ಈ ಬಸವಣ್ಣನಿಗೆ ಪೂಜೆ ಮಾಡದೆ ಯಾವುದೇ ಕೆಲಸಗಳು ಸಹ ನಡೆಯುವುದಿಲ್ಲ. ಚಿಕ್ಕೋನಹಳ್ಳಿ ಪಾಳ್ಯದ ಹನುಮಯ್ಯನ ಪತ್ನಿ ಲಕ್ಷ್ಮಮ್ಮ 1938ರ ಸಮಯದಲ್ಲಿ ಹಾಕಿಸಿದ ಗಂಟೆಯಿಂದ ಹಿಡಿದು ಇಂದು ಆಧುನಿಕ ಗಂಟೆಯವರೆಗೂ ಕೂಡ ದೇವಾಲಯದ ಆವರಣದಲ್ಲಿ ಸುಂದರವಾಗಿ ಕಂಗೊಳಿಸುತ್ತಿವೆ. ಮಕ್ಕಳಿಲ್ಲದವರಿಗೆ ಸಂತಾನ ಪ್ರಾಪ್ತಿ, ಕಳವು ಪತ್ತೆ, ಉದ್ಯೋಗ ಸಾಧನೆ, ವಿದ್ಯಾಭ್ಯಾಸ, ವ್ಯಾಪಾರ, ಆರೋಗ್ಯ ಭಾಗ್ಯ, ವಧುವರರ ಅನ್ವೇಷಣೆ ಮೊದಲಾದ ಕಾರ್ಯ ಸಾಧನೆಗಳಿಗೆ ವೈವಿಧ್ಯಮಯವಾದ 1000 ಗಂಟೆಯನ್ನು ಹಾಕಿಸಿ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಂಡಿದ್ದಾರೆ. ಇಲ್ಲಿಗೆ ಕೇವಲ ಭಾರತದವರು ಮಾತ್ರ ಅಲ್ಲದೆ ನಾನಾ ರಾಜ್ಯದವರು ಮಾತ್ರವಲ್ಲದೆ ಹಲವು ದೇಶದ ಆಸ್ತಿಕರು ಗಂಟೆಯ ನಾದದ ಮೂಲಕ ಬಸವ ನಂದಿ ಮೊರೆ ಇಟ್ಟು ಇಷ್ಟಾರ್ಥ ಸಾಧಿಸಿಕೊಂಡಿರುವ ಉದಾಹರಣೆಗಳು ಕೂಡ ಸಾಕಷ್ಟಿವೆ. ಈ ದೇವಾಲಯದಲ್ಲಿ